lalli silli lalli silli lalli wow ಸಿಲ್ಲಿ ಆ ಹಿಂದಿ ಹಾಡುಗಳು ಬರುತ್ತಲ್ಲ ಆ ಚಾನೆಲ್ ಹಾಕೆ ಯಾಕೆ ಕನ್ನಡ ಚಾನೆಲ್ ನೋಡಬಾರ್ದಾ ಹೋಗ್ಲಿ ಬಿಡು ಅವಳು ಯಾವ ಕೇಳ್ತಾಳೋ ಅದನ್ನೇ ಹಾಕಣ ಮೊದಲೇ ಅವಳು ಗರ್ಭಿಣಿ ನನಗೆ ಬರ್ತಾ ಇರೋ ಕೋಪದಲ್ಲಿ ಆ ಟಿವಿನ ಒಡೆದಾಕ್ ಬಿಡೋಣ ಅನ್ನಿಸ್ತಾ ಇದೆ ಟಿವಿ ನಮ್ಮನೇದಪ್ಪ ಬನ್ನಿ ಇಷ್ಟಕ್ಕೆಲ್ಲ ಯಾಕೋ ಕೋಪ ಮಾಡ್ಕೊತ್ಯಾ ನಿನ್ನ ಪಾಡಿ ನೀನು ಸುಮ್ಮನೆ ಇದ್ಬಿಡು ಸಿಲ್ಲಿ ನಾವು ನಾಯಿ ಮರಿ ಸಾಕಿದ್ರೆ ಹೇಗಿರುತ್ತೆ ಸಾಕೋದು ಸಾಕೋದು ತುಂಬಾ ಚೆನ್ನಾಗಿರುತ್ತೆ ನಾಯಿ ಮರಿಗೆ ರಾಣಿ ಅಂತ ಹೆಸರಿಟ್ರೆ ಹಾಗಿರುತ್ತೆ ಆಲೂಗಡ್ಡೆ ವಾಯು ಜಾಸ್ತಿ ಹುಳಿ ಚಿತ್ರನ ಗಸಗಸೆ ಪಾಯಸ ಮಾಡು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಜಾಸ್ತಿನೇ ಹಾಕು ಗಸಗಸೆ ಪಾಯಸನ ಆಯ್ತು ಮಾಡ್ತೀನಿ ನಮ್ಮ ದೋಸ್ತಿಗೆ ತುಂಬಾ ಇಷ್ಟ ಎನ್ಎಂಎಲ್ ಏನಪ್ಪ ಎಲ್ಲರೂ ನಾನು ಹೇಳ್ದಾಗ ಕೇಳ್ತಾ ಇದ್ದಾರೆ ಹೀಗೆ ಆಗ್ಬೇಕು ಇವ್ರಿಗೆಲ್ಲ ನೋಡಿ ಜಾನೇಶನ್ ಕಳಿಸಿ ಒಂದು ಬಾಟಲ್ ಚಿಲ್ಡ್ ಚಿಲ್ಡ್ ಅಬ್ಬಾ ಡಾಕ್ಟ್ರೆ ನಿಮ್ಮ ಮನೆಯಲ್ಲಿ ನಡೆಯಬೇಕಾಗಿರೋ ಮದುವೆ ವಿಷಯ ಎಲ್ಲಿವರೆಗೂ ಬಂತು ಏಯ್ ನಿನಗೆ ಯಾಕೋ ಮದುವೆ ವಿಷಯ ಅದರಿಂದ ನಿನಗೆ ಏನಾಗಬೇಕು ಮೇಡಂ ಅವರು ಹೇಳಿದ್ರು ಪಲ್ಲಿ ಅವರು ಮದುವೆ ಆಗೋ ಮುಂಚೆನೆ ನಿನಗೆ ಕೊಡಬೇಕಾದ 2 ವರ್ಷದ ಬೋನಸ್ ಚುಕ್ತ ಮಾರ್ತೀವಿ ಅಂತ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲವೋ ಹೋಗಿ ಕೆಲಸ ನೋಡು ಪಲ್ಲಿ ಸೂಜಿನ ಮದುವೆ ಆಗೋದಿಕ್ಕೆ ಹೋಗ್ತಾ ಇಲ್ಲ ಆಕೆ ಗರ್ಭಿಣಿ ಅದು ನನಗೆ ಗೊತ್ತು ಡಾಕ್ಟ್ರೆ ಆದರೆ ನನಗೊಂದು ಅನುಮಾನ ಏನು ಪಲ್ಲಿ ಅವರು ಯಾಕೆ ಈ ಕೆಲಸ ಮಾಡಿರಬಾರದು ಏ ನಿನಗೆ ಏನಾದರೂ ತಲೆಗೆಲೆ ಕೆಟ್ಟಿದೀನೋ ಅವನಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಮೊನ್ನೆನೇ ಹೇಳಿಲ್ವಾ ನಿನಗೆ ಡಾಕ್ಟ್ರೆ ಮಾತೇ ಬೇರೆ ಕ್ರಿಯೆನೇ ಬೇರೆ ಹಲೋ ಫ್ರೆಂಡ್ಸ್ ನಾನು ಡಿಟೆಕ್ಟಿವ್ ಗೋಪಿ ಕೃಷ್ಣ ಅಂತ ಸೂಜಿ ಬಗ್ಗೆ ಒಂದು 5 6 ಪ್ರಶ್ನೆ ಕೇಳೋದಿಕ್ಕೆ ಬಂದಿದ್ದೀನಿ ಅಯ್ಯೋ ನೀವು ಎಷ್ಟು ಪ್ರಶ್ನೆ ಬೇಕಾದರೂ ಕೇಳಿ 5 ಪ್ರಶ್ನೆ 6 ಪ್ರಶ್ನೆ ಅಂತ ಲೆಕ್ಕ ಮಾತ್ರ ಹೇಳ್ಬೇಡಿ ಲೆಕ್ಕಲ್ಲಿ ನಾನು ಸ್ವಲ್ಪ ಹಿಂದೆ ಲೇಕೋತಿಗೋಂದ ಅವನ್ನ ಸುಮ್ಮನೆ ನಿಂತ್ಕೋಬೇಕು ಅಂತ ಹೇಳೋ ಜವಾಬ್ದಾರಿ ನಿಂದು ತಾನೇ ಸರ್ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಸುಮ್ಮನೆ ನಿಂತ್ಕೋ ಹೌದು ಪತ್ತೆದಾರಿಕೆ ಅಂತೀರ ಕೈಯಲ್ಲಿ ಏನು ಗದೆ ಇದು ಗದೆ ಅಲ್ಲ ಮತ್ತೆ ಲೇಟೆಸ್ಟ್ ದುರ್ಬೀನು ಎಲ್ಲ ರೆಡಿ ಮಾಡ್ಕೊಂಡ್ರಪ್ಪ ಇಲ್ಲೇ ಸಂಡೆ ಬಜಾರ್ ಅಲ್ಲಿ ಅಯ್ಯೋ ಅವ ಏನಾಗಬೇಕಾಯ್ತು ನನ್ನಿಂದ ಏನಿಲ್ಲ ಸೂಜಿ ನಿಮಗೆ ಎಷ್ಟು ವರ್ಷಗಳಿಂದ ಗೊತ್ತು ಏನ್ರಿ ಹೀಗೆ ಅಂತೀರಾ ಸೂಜಿ ಮುಂಚೆಯಿಂದನೇ ಗೊತ್ತು ಅಂದ್ರೆ ಹುಟ್ಟೋದಕ್ಕಿಂತ ಮುಂಚೆ ಅಂತ ಏಯ್ ಹುಟ್ಟೋದಕ್ಕೆ ಮುಂಚೆಯಿಂದನೇ ಗೊತ್ತು ಅಂದ್ರೆ ಏನ್ರಿ ಅರ್ಥ ಅಂದ್ರೆ ಅವರ ಅಪ್ಪ ಅಮ್ಮ ನನಗೆ ಗೊತ್ತು ಹಾಗಾಗಿ ಅವಳು ನನಗೆ ಗೊತ್ತು ಓಹೋ ಗುಡ್ ಸೂಜಿಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ರಾ ನನಗೆ ಏನ್ರಿ ಗೊತ್ತು ಅದು ನೀನ್ ಪತ್ತೆ ಮಾಡಿ ಅಯ್ಯೋ ನಮ್ಮ ಚಿಕ್ಕ ಜ್ವಾಲ್ರಿ ಇದ್ರಲ್ಲ ಡಾಕ್ಟ್ರೆ ಇರೋ ವಿಷಯ ಹೇಳಿ ಯಾಕೆ ಮುಚ್ಚಿಡ್ತೀರಾ ಬಲ್ಲಿ ಇದ್ದ ಈಗ ಅವನು ಇಲ್ಲ ಈಗಿಲ್ಲ ಅಂದ್ರೆ ನೆನ್ನೆ ಇದ್ರು ಅಂತನಾ ಅಯ್ಯೋ ಈಗ ಅವನು ಬಾಯು ಅಲ್ಲ ಫ್ರೆಂಡು ಅಲ್ಲ ರೀ ಓಕೆ ಓಕೆ ಮೈ ನೆಕ್ಸ್ಟ್ ಕ್ವೆಶನ್ ಈಸ್ ಕಳೆದ 3-4 ತಿಂಗಳ ಹಿಂದೆ ಸೂಜಿ ಯಾವ್ದಾದ್ರು ಟೂರ್ಗೆ ಹೋಗಿದ್ಲ ಅದು ನನ್ನ ಏನ್ರಿ ಕೇಳ್ತೀರಾ ಹೋಗಿ ಅವ್ರ ಅಪ್ಪ ಅಮ್ಮನ ಕೇಳ್ರಿ ರೀ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದಕ್ಕೆ ಪ್ರತಿಯೊಬ್ಬರನ್ನು ಅನುಮಾನದಿಂದಲೇ ನೋಡ್ಬೇಕು ಯಾಕಂದ್ರೆ ಸೂಜಿ ಹೊಟ್ಟೆಲಿ ಮಗು ಇದೆ ಅಯ್ಯಾ ಮುಂದಿನ ಪ್ರಶ್ನೆ ಕೇಳ್ರೆ ಈ ತರ ಚೆಲ್ಲಾಟ ಆಡೋದು ತಪ್ಪು ಅಂತ ನೀವ್ ಯಾವತ್ತು ಸೂಜಿಗೆ ಅಡ್ವೈಸ್ ಮಾಡಿಲ್ವಾ ನನ್ನ ಅಡ್ವೈಸ್ ನ ಯಾರು ಕೇಳ್ತಾರೆ ಜಗತ್ತಲ್ಲಿ ಸರಿ ಬಿಡಿ ನಾನು ಇನ್ವೆಸ್ಟಿಗೇಷನ್ ಮುಗಿತು 150 ರೂಪಾಯಿ ಕೊಡಿ ಸಾರಿ 1500 ರೂಪಾಯಿ ಕೊಡಿ ಮೊದ್ಲು 150 ಅಂದ್ರೆ ಒಂದ್ ಸೊನ್ನೆ ಬಿಟ್ಟೋಗಿತ್ತು ಅದ್ 1500 ನಾವ್ ಯಾಕ್ರಿ ಕೊಡ್ಬೇಕು ಮತ್ತಿನ್ನೇನ್ರಿ ಒಬ್ಬೊಬ್ರನ್ನು ಬಂದ್ ಪ್ರಶ್ನೆ ಕೇಳ್ದಾಗ ನಮ್ ಸಮಯ ವ್ಯರ್ಥ ಆಗಿರಲ್ವಾ ಅದು ಕಾಂಪನ್ಸೇಷನ್ ಅಂತ ಕೊಡ್ಲೇಬೇಕು ಇಲ್ದಿದ್ರೆ ನಿಮ್ ಮೇಲೆ ಅಪವಾದ ಬಂದ್ರೆ ಕಷ್ಟ ಅದು ಹೇಗ್ರಿ ಬರುತ್ತೆ ನಾವೇ ಹಾಕ್ತಿವಲ್ಲ ಪಲ್ಲಿ ನೋಡು ನಿನ್ ಅಪಾಯಿಂಟ್ಮೆಂಟ್ ಆರ್ಡರ್ ಕ್ಯಾನ್ಸಲ್ ಆಗಿದೆ ಅಂತ ಲೆಟರ್ ಬಂದಿದೆ ಅಮೆರಿಕನಲ್ಲಿ ಕೆಲಸ ಮಾಡೋ ಅವಕಾಶನ ಅನ್ಯಾಯವಾಗಿ ಕಳ್ಕೊಂಡ್ಬಿಟ್ರಿಯಲ್ಲೋ ಯಾಕೋ ಇದಕ್ಕೆಲ್ಲ ಕಾರಣ ಅವಳು ಅವ್ಳ ಹೊಟ್ಟೆ ಆ ಸೂಜಿ ಹೊಟ್ಟೆಯಿಂದ ಅನ್ನಿನ ಕೆರಿಯರ್ ಹಾಳಾಗೋಯ್ತು ಪಲ್ಲಿ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು ಈ ತರ ಎಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಪಲ್ಲಿ ನಿನ್ನ ಪರಿಸ್ಥಿತಿ ನೋಡಿ ನನಗೆ ಎಷ್ಟು ದುಃಖ ಆಯ್ತು ಅಂದ್ರೆ ಬಚ್ಚಲ ಮನೆಗೆ ಹೋಗಿ ಕಾಲ್ ಗಂಟೆ ಗಳಗಳ ಅಂತ ಅದ್ಬಿಟ್ಟೆ ಕಣೋ ಅಂತೆ ಸ್ನಾನ ಮಾಡಕ್ಕೂ ಒಂದು ಬಗ್ ನೀರ್ ಖರ್ಚಾಗೋಗುತ್ತಲ್ಲ ಅಂತ ಯೋಚನೆ ಮಾಡು ನೀವು 15 ನಿಮಿಷ ಬಚ್ಚನ್ ಮನೆಯಲ್ಲಿ ಗಳಗಳ ಅಂತ ಹತ್ಬಿಟ್ರ ಅಲ್ಲಿ ಯಾರ್ ನಂಬ್ತಾರೋ ಬಿಡ್ತಾರೋ ನೀನು ನಂಬೋದು ನನಗೆ ಮುಖ್ಯ ಕಣೋ ನಿನಗೆ ಗೊತ್ತಿರ್ಲಿ ಅಂತ ಒಂದು ಮಾತು ಹೇಳ್ತಾ ಇದ್ದೀನಿ ನಾನು ಮಾತಾಡೋದೇ ಹೃದಯದಿಂದ ಅಂಕಲ್ ಈಗ ಸಮಾಧಾನ ಮಾಡಿ ಏನ್ ಪ್ರಯೋಜನ ನನ್ ಮಾನ ಹೋಯ್ತು ಮರ್ಯಾದೆ ಹೋಯ್ತು ಅಮೆರಿಕಾಲ್ ಸಿಕ್ಕಿದ ಕೆಲ್ಸಾನು ಹೋಯ್ತು ಒಂದ್ ವೇಳೆ ನಾನು ಅಮೆರಿಕಾಗ ಹೋಗಿದ್ರೆ ತಿಂಗ್ಳು ತಿಂಗ್ಳು ನಿಮ್ಗೆ $1,000 ಕಳಿಸ್ತಾ ಇದ್ದೆ
ಸಾವಿರ ಡಾಲರ್ ಅಂದ್ರೆ ತಿಂಗಳಿಗೆ 50,000 ರೂಪಾಯಿ. ವಿಶಾಲು ಎಂತ ಭಾಗ್ಯ ಕಳ್ಕೊಂಡ್ವಿ. ಅಷ್ಟೇ ಅಲ್ಲ, ನಾನು ಅಮೆರಿಕಾದಿಂದ ವಾಪಸ್ ಬರುವಾಗ ನಿಮ್ಗೆ ಕುರ್ತಾ ಪೈಜಾಮ ತರ್ತಾ ಇರ್ಲಿಲ್ವಾ? ಏನ್ ಆಶ್ಚರ್ಯ, ಅಮೆರಿಕಾದಿಂದ ಇಂಡಿಯಾಗೆ ಪೈಜಾಮ ಕುರ್ತಾ ತರ್ತಿದ್ಯಾ? ಅಲ್ಲಿ ಸೂಜಿ ವಿಷಯ ಬಿಟ್ಬಿಡು, ಇನ್ ಮುಂದೆ ನಿನ್ ಲೈಫ್ ಹೇಗೆ, ಕೆರಿಯರ್ ಹೇಗೆ ಅದರ ಬಗ್ಗೆ ಯೋಚನೆ ಮಾಡು. ಸೂಜಿ ನಂಬ್ಕೊಂಡು ಕೂತ್ಕೋಬೇಡ ಕಣೋ. ಚೆನ್ನಾಗಿ ಹೇಳಿದ್ರಿ ವಿಶಾಲು ಆಂಟಿ. ಅವಳ ಜೊತೆ ಕುಂಟೆ ಬಿಲ್ಲೆ ಅಂತ ಕುಂಟಿ ಕುಂಟಿ ನನ್ನ ಜೀವನನೇ ಹಾಳಾಗೋಯ್ತು. ಇನ್ ಬೇರೆ ಏನ್ ಯೋಚನೆ ಮಾಡ್ಲಿ? ಬನ್ನಿ, ಏನೇ ಆದ್ರೂ ಸೂಜಿ ಬಾಳನ್ನ ಹಾಳು ಮಾಡಿದ ನೀಚ ಯಾರು ಅಂತ ಕಂಡಿಡಿಯೋ ಜವಾಬ್ದಾರಿ ನಿನ್ ಮೇಲಿದೆ ಕಣೋ. ಬಿಡ್ತೀನ, ಅದನ್ನೇ ತಾನೆ ನಾನು ಮಾಡ್ತಾ ಇರೋದು. ಅವಳ ಗಂಡ ಏನಾದ್ರು ನನ್ನ ಕೈಗೆ ಸಿಗ್ಲಿ, ನಾನು ಜೈಲ್ಗೆ ಹೋದ್ರು ಪರವಾಗಿಲ್ಲ, ಅವನ್ನ ಕತ್ತರಿಸಿ ಕೊಬ್ಬರಿ ಮಿಠಾಯಿ ಮಾಡ್ಬಿಡ್ತೀನಿ. ಕೃಷ್ಣ, ಲೋ ಏನೋ ಮಾತಾಡ್ತಾ ಇದ್ಯಾ, ಅವನ ಕೊಲೆ ಮಾಡಿ ನೀನೇನೋ ಸಾಧಿಸ್ದಾಗತ್ತೆ, ಅದ್ರ ಬದ್ಲು ಅವ್ನ್ ಯಾರು ಅಂತ ಹುಡುಕಿ ಅವ್ರಿಬ್ರಿಗೂ ಮದ್ವೆ ಮಾಡಿಸಿ ಪುಣ್ಯ ಕಟ್ಕೊಳೋ. ಓ, ನಮ್ ಪತ್ತೆದಾರಿ ಗೋಪಿ ಅವರಿಂದ ಮೆಸೇಜ್. ಸೂಜಿ ಬಗ್ಗೆ ಮುಖ್ಯವಾದ ವಿಷಯ ಗೊತ್ತಾಗಿದೆ, ಬೇಗ ಬನ್ನಿ ಅಂತ ಕಳಿಸಿದ್ದಾರೆ. ಅಂದ್ರೆ ನಮ್ ಸೂಜಿ ಗಂಡ ಯಾರು ಅಂತ ಗೊತ್ತಾಗಿರ್ಬೇಕು. ಅಲ್ಲಿ ಹೋದ್ಮೇಲೆ ತಾನೇ ಗೊತ್ತಾಗೋದು. ನೋಡಿ, ಈ ಕಾರ್ಯಕ್ಕೋಸ್ಕರ ನನ್ನನ್ನ ನಾನು ಎಷ್ಟು ಮುಡುಪಾಗಿ ಇಟ್ಕೊಂಡಿದ್ದೀನಿ ಅಂದ್ರೆ, ಸೂಜಿ ಗಂಡ ಪತ್ತೆ ಆಗೋವರೆಗೂ ದಿನಕ್ಕೆ 2 ಸತಿ ಮೇಲೆ ನಾನು ಊಟ ಮಾಡಲ್ಲ ಅಂತ ಪ್ರಮಾಣ ಮಾಡ್ತಾ ಇದ್ದೀನಿ. ನಾವು ಅಷ್ಟೇ ಕಣೋ, ಅವನ ಪತ್ತೆ ಹಚ್ಚೋವರೆಗೂ ಈ ಮನೆಗೆ ದಿನಕ್ಕೆ 2 ಸಲಕ್ಕಿಂತ ಹೆಚ್ಚಾಗಿ ಬರೋದಿಲ್ಲ, ಏನೇ ಕೊಟ್ಟು ತಿಂದೆ ಬಿಡೋದಿಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಪಲ್ಲಿ? ಅವನನ್ನ ಪತ್ತೆ ಹಚ್ಚೋದು ನಿನ್ ಕುಂಟೆ ಬಿಲ್ಲೆ ಆಡ್ರ ಸುಲಭ ಅಲ್ಲ. ಅದ್ ನನ್ಗೂ ಗೊತ್ತು ಕಣೆ, ಆದ್ರೆ ಅವನು ಪಾತಾಳದಲ್ಲಿ ಅಡಗಿದ್ರು ಘಟ ಸ್ವಲ್ಪ ಆಗಿ ಅವನ ಮೇಲೆ ಸೇರ್ ತೀರ್ಸ್ಕೊಂಡೆ ತೀರ್ಸ್ಕೊಳ್ತೀನಿ ಪಲ್ಲಿ. ಅವ್ನ್ ಎಷ್ಟೇ ಆದ್ರೂ ನಮ್ ಸೂಜಿ ಗಂಡ, ಅವ್ನ್ ಎಲ್ಲೇ ಸಿಕ್ಕಿದ್ರು ತಂದು ನಮ್ ಗೊಪ್ಸು, ಅವ್ನ ಕಾಲಕ್ ಬಿದ್ದಾದ್ರು ನಮ್ ಸೂಜಿನ ಮದ್ವೆ ಮಾಡ್ಕೊಳಪ್ಪ ಅಂತ ಕೇಳ್ಕೋತೀವಿ. ಅವನ ಕಾಲಕ್ ಬಿದ್ದು ಸೂಜಿನ ಮದ್ವೆ ಮಾಡ್ಕೊಂತ ಕೇಳೋದಲ್ಲ, ಅವನ ಕಾಲ ಕತ್ತರಿಸಿ ಮದ್ವೆ ಮಾಡ್ಕೊಂತ ಕೇಳ್ತೀನಿ. ಆಮೇಲೆ ಅವನ ಹೊತ್ಕೊಂಡು ನೀವೇ ತಿರ್ಗಾಡ್ಬೇಕಾಗತ್ತೆ. ಸುಮ್ನೆ ಹೊತ್ಕೊಂಡ್ ತಿರ್ಗಲ್ವೇ, ಮುತ್ತೈದೇನೆ ಅದ್ರ 3ನೇ ಕ್ಲಾಸಲ್ಲಿ ಭಿಕ್ಷೆ ಬೇಡಕತ್ತೀನಿ. ಪಲ್ಲಿ, ಏನೇ ಆದ್ರೂ ಕತ್ತು ತುಂಬಿರೋ ನಮ್ ಸೂಜಿ ಬಾಳ್ಗೆ ನೀನೇ ಬೆಳಕು ತೋರಿಸ್ಬೇಕು ಕಣೋ. ನಾನ್ ಅವಳಗ್ ಬೆಳಕು ತೋರ್ಸಕ್ಕೆ ನಾನೇನ್ ಟಾರ್ಚ್ ಅಲ್ಲ ಅಥವಾ ಜನರೇಟರ್ ಅಲ್ಲ. ಎಲ್ಲಿದ್ದೀರಾ ಗೋಪಿ? ಬರೀ ಗೋಪಿ ಅಲ್ಲ, ಡಿಟೆಕ್ಟಿವ್ ಗೋಪಿ ಕೃಷ್ಣ. ಆಯ್ತಾಯ್ತು, ಏನ್ ಮೆಸೇಜ್ ಕೊಟ್ಟಿದ್ರಲ್ಲ? ನಾವ್ ಈ ರೀತಿ ನೇರವಾಗಿ ಮಾತಾಡ್ತಿದ್ರೆ ನೋಡಿ ಜನಕ್ಕೆ ಅನುಮಾನ ಬರುತ್ತೆ. ಸೂಜಿ ಗಂಡನ್ ಹಿಡಿಯೋದಕ್ಕೆ ಸ್ಕೀಮ್ ಹಾಕ್ತಿದ್ದಾರೆ ಅಂತ ಗೊತ್ತಾದ್ರೆ ಅಕ್ಕಿ ಕೈ ತಪ್ಪೋಗುತ್ತೆ. ಯಾವ ಅಕ್ಕಿ? ಗೂಳಿನ ಪಾರ್ವಾಳನೋ? ಗೂಬೆ ಗೂಬೆನ? ಓ, ನಾನು ಹೇಳ್ತಿರೋದು ಸೂಜಿ ಗಂಡನ್ ಬಗ್ಗೆ. ಓಕೆ ಓಕೆ ಓಕೆ, ಈಗ ನಾವೆಲ್ಲಿ ಮಾತಾಡೋದು? ಇಲ್ಲ ಇಲ್ಲನ, ನೀನ್ ಆ ಕಡೆ ತಿರ್ಕೋ, ನಾನು ಈ ಕಡೆ ತಿರ್ಕೋತೀನಿ. ನೀವು ನಿಜವಾಗ್ಲು ಡಿಟೆಕ್ಟಿವ್? ಈ ಕರಿ ಕನ್ನಡಕ ಲೇಟೆಸ್ಟ್ ದುರ್ಬಿನ್ ನೋಡಿದ್ರು ಗೊತ್ತಾಗ್ಲಿಲ್ವಾ ನಾನ್ ಡಿಟೆಕ್ಟಿವ್ ಗೋಪಿ ಕೃಷ್ಣ ಅಂತ? ನನಗೇನಾದ್ರು ತಲೆ ಕೆಟ್ರೆ ಈ ಕೇಸ್ ನಾ ಇಲ್ಲ ಬಿಸಾಕ್ತೀನಿ. ಬಿಡ 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 ಬಿಡ, ನೀವ್ ಆ ಕಡೆ ತಿರ್ಕೊಂಡು ನಾವು ಈ ಕಡೆ ತಿರ್ಕೊಳ್ತೀನಿ. ಗೋಪಿ ಅವರೇ, ಸೂಜಿ ಈ ಸ್ಥಿತಿಗೆ ಬರೋ ಕಾರಣ ಯಾರು ಅಂತ ಗೊತ್ತಾಯ್ತಾ? ಸುಜಾತ ಗರ್ಭಿಣಿ ಆಗಿರೋದಕ್ಕೆ ಎಲ್ಲಾ ರೀತಿ ದಾಖಲೆಗಳು ಸಿಕ್ಕಿವೆ. ಬರೀ ಬಾಯಿ ಮಾತಲ್ಲ, ಅಧಿಕೃತವಾದ ದಾಖಲೆ. ದಾಖಲೆಗಳ ಯಾವ್ದದು? ಮೊದ್ಲು 2,500 ರೂಪಾಯಿ ಈ ಕಡೆ ತಳ್ಳು. ಅಲ್ಲಿ ಯಾರೋ ಒಬ್ಬ ನಮ್ಮನ್ನೇ ನೋಡ್ತಿದ್ದಾನೆ, ಬೇರೆ ತರ ಸಂಕೇತ ಬಳಸಿ ಮಾತಾಡೋಕೆ. ಧೋಬಿ ಘಾಟಿಂದ ಕತ್ತೆ ತಪ್ಪಿಸ್ಕೊಂಡಿದೆ, ಕತ್ತೆ ಹೆಸರೇನು? ಅದು ಮೋತಿ ಯಾವ ಬಣ್ಣ ಇತ್ತು? ಮೋತಿ ಬೆಳ್ಳಗಿದೆ, ಕಿವಿ ಉದ್ದ ಇದೆ, ಮಾತಾಡ್ಸಿದ್ರೆ ಸೂಜಿ ಗಂಡನ ಹೆಸರು ಹೇಳುತ್ತೆ. ಗಂಡನ ಹೆಸರ? ಕತ್ತೆ ಗಂಡನ ಹೆಸರು ಏನಂತ ಹೇಳ್ತು? ಅದ್ ಹೇಗ್ ಹೇಳ್ತು? ಟ್ರೀಟ್ಮೆಂಟ್ಗೆ ಅಂತ ಹೆರಿಗೆ ನರ್ಸಿಂಗ್ ಹೋಮ್ಗೆ ಹೋಗಿತ್ತು. ಕತ್ತೆನಾ? ಕತ್ತೆ ಅಲ್ಲ ಅದು. ಗೊತ್ತಾಯ್ತು ಗೊತ್ತಾಯ್ತು. ನಾನ್ ಕೂಡ ನರ್ಸಿಂಗ್ ಹೋಮ್ಗೆ ಹೋಗಿದ್ದೆ. ಸುಜಾತನ್ ಸೋನೋಗ್ರಫಿ ರಿಪೋರ್ಟ್ ಪ್ರಕಾರ ಅವಳು ಗರ್ಭಿಣಿ ಅಂತ ರುಜುವಾತಾಗಿದೆ. ಅದ್ರಲ್ಲಿ ಸಾಸಿವೆ ಕಾಳಷ್ಟು ಅನುಮಾನ ಇಲ್ಲ. ತಗೋ ಇದನ್ನ. ಈ ರಿಪೋರ್ಟಾ? ಇದನ್ನ ನಾನು ಮುಂಚೆನೆ ನೋಡಿದ್ದೆ. ಅವಳು ಗರ್ಭಿಣಿ ಅನ್ನೋದು ಅವಳು ಹೊಟ್ಟೆ ನೋಡೋದೇನೆ ಗೊತ್ತಾಗತ್ತೆ. ಅದಕ್ಕೆ ರಿಪೋರ್ಟ್ ಏನಕ್ಕೆ ಬೇಕು? ನಾನು ನೀವೇನಾದ್ರು ಹೊಸ ಇನ್ಫಾರ್ಮೇಶನ್ ಕೊಡ್ತೀರಾ ಅಂತ ಬಂದೆ. ಈ ರಿಪೋರ್ಟ್ ಅಲ್ಲಿರೋದೆ ಅವಳು ಹೊಟ್ಟೆಲಿರೋದು, ಅದನ್ನೇ ನಾನು ಪತ್ತೆ ಮಾಡಿರೋದು. ನಮ್ಗೆ ಅದು ಬೇಡ, ಅವಳು ಬಾವಿ ಗಂಡನ ಹೆಸರು ಬೇಕು. ವೈಟ್ ವೈಟ್ ವೈಟ್, ಹಿಮಾಲಯ ಹತ್ತವರು ಒಂದೇ ಸಲ ಹೆಜ್ಜೆನ್ ಮೇಲ್ವರೆಗೂ ಇಡಲ್ಲ, ಹೆಜ್ಜೆ ಮೇಲೆ ಹೆಜ್ಜೆ, ಸ್ಟೆಪ್ ಬೈ ಸ್ಟೆಪ್, ಅದೇ ನನ್ನ ಪಾಲಿಸಿ. ಅಷ್ಟೊತ್ತಿಗೆ ನಾಮಕರಣ ಮುಗ್ದಿರತ್ತೆ. ಮುಗಿಲಿ ಬಿಡು, ನಾಮಕರಣಕ್ಕೆ ಅಂತ ಅವ್ರ ಅಪ್ಪ ಬರಲ್ವಾ, ಅಲ್ಲೇ ಹಿಡ್ಕೊಂಡ್ರಾಯ್ತು. ವಿಶಾಲು ರಂಗನಾಥ್ ಬಂದ್ರ? ಏನ್ ಮೇಡಮ್ ಹೇಳಿ ಕಳ್ಸಿದ್ರಲ್ಲ, ನಮ್ಗಂತೂ ದಾರಿನೇ ತೋಚ್ತಾ ಇಲ್ಲ. ವಿಶಾಲು, ಯಾಕ ಅಷ್ಟೊಂದ್ ಯೋಚನೆ ಮಾಡ್ತೀಯಾ? ಸೂಜಿ ಬಾಣಂತರ ನಮ್ಮ ನೆಲೆ ಆಗ್ಲಿ, ಮಗು ಆರೈಕೆನ ನಾನೇ ಮಾಡ್ತೀನಿ. ಆದ್ರೆ ವಿಪರೀತ ಖರ್ಚು ಬರುತ್ತಲ್ಲ ಮೇಡಮ್, ಅದಕ್ಕೆ ಏನ್ ಮಾಡ್ಬೇಕು ಅಂತ ತೋಚದೆ ನಮ್ಮಿಬ್ರು ಕಣ್ಣಿಗೂ ಕತ್ತಲ್ ಕಾವ್ದಂಗ ಆಗಿದೆ. ರಂಗನಾ, ನಾನ್ ಯಾರ್ಯಾರಿಗೂ ಸಹಾಯ ಮಾಡ್ತೀನಿ ಅಂತದಲ್ಲಿ ನಿಮ್ಮಿಬ್ರಿಗೆ ಸಹಾಯ ಮಾಡ್ದೇ ಇರ್ತೀನ. ನಿಮ್ಮನ್ ನಾನು ಯಾಕೆ ಕರ್ಸಿದ್ದು ಗೊತ್ತಾ? ಯಾಕ್ ಮೇಡಮ್? ಗೋವಿಂದ ಜಾನೇಶ ಅದನ್ನೆಲ್ಲ ತಗೊಂಡ್ಬಂದ್ರು.
ಇದು ಬೆಂಗಳೂರ್ ಗೊಂಬೆ, ಇದು ಸಿಂಗಾಪುರ್ ಗೊಂಬೆ, ಇದು ದುಬೈ ಗೊಂಬೆ, ಇದು ಅಮೆರಿಕ ಗೊಂಬೆ, ಇದೆಲ್ಲ ನಿಮ್ ಮೊಮ್ಮಗು ಆಟ ಆಡೋದಕ್ಕೆ. ಹೌದು ರಂಗನಾಥ್, ನಾವ್ ಯಾವ್ದಕ್ಕೂ ತಡ ಮಾಡೋ ಹಾಗಿಲ್ಲ. ಮಗು ಹುಟ್ಟದ್ ಮೇಲೆ ಹೋಗ್ ಬಟ್ಟೆ ತರ್ತೀವಿ, ಆಮೇಲೆ ಗೊಂಬೆ ತರ್ತೀವಿ ಅನ್ಕೊಂಡ್ರೆ ಕಷ್ಟ ಆಗತ್ತೆ. ಇರಿ, ಸೂಜಿನ್ ಕರ್ಕೊಂಡ್ ಬರ್ತೀನಿ. ರಂಗನಾಥ್ ಅವರೇ, ಅಪ್ಪ ಅಮ್ಮ ಮಗಳು ಮಾತ್ರ ಬಿಟ್ಟಿ ಅನ್ಕೊಂಡಿದ್ವಿ, ಈಗ ಹುಟ್ಟ ಮೊಮ್ಮಗಳು ಬಿಟ್ಟಿದ. ಗಣೇಶ, ಅವನ್ ಜೊತೆ ಸೇರ್ಕೊಂಡು ನೀನು ತರ್ಲೆ ಮಾಡಿದ್ರೆ ಚೆನ್ನಾಗಿರಲ್ಲ. ರಂಗನಾಥ್ ಅವ್ರೆ, ಮೊಮ್ಮಗಿ ಅಂತ ನೀವ್ ಯಾವ ಗೊಂಬೆ ತಂದಿದ್ದೀರಿ? ನಾನೇನೋ ತರ್ಲೆ, ಅಷ್ಟಕ್ಕೊಂದು ಅಮ್ಮಗು ಹತ್ರೆ ನೀನೇ ಬಂದು ಅದ್ರ ಮುಂದೆ ಕೂತಿತರ ಕುಣಿ. ಬಾ 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 ಬಾ, ಇಲ್ಲೇ ಕೂತ್ಕೊ ಸುಜಿ, ನಿಂಗೊಂದ್ ಸರ್ಪ್ರೈಸ್ ಇದೆ. ಏನ್ ಸರ್ಪ್ರೈಸ್ ಆಂಟಿ? ಹೇಳ್ತೀನಿ, ನಾನ್ ಹೇಳೋ ತನಕ ಕಣ್ಬಿಡ್ಬೇಡ. ಈಗ ಕಣ್ಬಿಡು. ಇದೆಲ್ಲ ಯಾರಿಗೆ ಆಂಟಿ? ಇನ್ಯಾರ್ಗೆ? ನಿನಗೆ. ನಾನು ಹೋಗಿ ಆಟ ಆಡ್ಕೊಳ್ಳ. ಈ ಬೊಂಬೆಗಳು ನೀನ್ ಆಟ ಆಡ್ಕೊಳಕ್ಕಲ್ಲ, ನೀನ್ ಹುಟ್ಟೋ ಮಗು ಆಟ ಆಡ್ಕೊಳಕ್ಕೆ. ನಾನು ಆಟ ಆಡ್ಕೊಂಡು ನನ್ ಮಗು ಕೊಡ್ತೀನಪ್ಪಿ. ಬಿಡಿ ರಂಗ, ಪಾಪ ಚಿಕ್ಕವಳು ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಕೊಂಡಿದ್ದಾಳೆ. ಲೋಕ ತಿಳಿದೆ ಇರೋಳು ರಂಗ, ಅವಳ ಜಾಗದಲ್ಲಿ ನಾನಿದ್ದಿದ್ರೆ ಬಹುಶಃ ನಾನು ಹಾಗೆ ಮಾಡಿರ್ತಿದ್ನೋ ಏನೋ. ಮೇಡಮ್ ಏನ್ ಹೇಳ್ತಾ ಇದ್ರ ನೀವು? ನೀವೆಲ್ಲಿ, ಅವಳಲ್ಲಿ? ಅವಳು ಲೋಕ ತಿಳಿದೆ ಇರೋಳು ಇರ್ಬೋದು, ಆದ್ರೆ ನಮ್ಗೆ ಪರಲೋಕ ದರ್ಶನ ಮಾಡಿದ್ದಾಳೆ. ನಾನು ಮಾತಾಡೋ ಮಾತು ಅವಳು ಕೇಳ್ಸ್ಕೋಬೇಕು, ಅವ್ಳು ಹೊಟ್ಟೆಯಲ್ಲಿರೋ ಮಗುನ ಕೇಳ್ಸ್ಕೋಬೇಕು. ಆಂಟಿ, ನಾನು ಹೋಗಿ ಆಟ ಆಡ್ಕೊಳ್ತೀನಿ. ಮೇಡಮ್, ನೀವ್ ಆ ಜಗತ್ತಿನ 9ನೇ ಅದ್ಭುತ ಕೈಯಲ್ಲಿ ಬೊಂಬೆ ಕೊಟ್ಟಿರೋದು ನೋಡಿ ನನ್ನ ತಲೆಯಲ್ಲಿ ಒಂದು ಐಡಿಯಾ ಹೊಳಿತು. ಅದನ್ನ ಹೇಳ್ತೀನಿ, ತಾವ್ ತಪ್ಪು ತಿಳ್ಕೊಬ. ಏನೋದು? ಲಾಸ್ ಅಲ್ಲಿ ನಡೀತಾ ಇರೋ ಕ್ಲಿನಿಕ್ ನ ಮುಚ್ಚಿ ಮುಚ್ಚಿ ಅದೇ ಜಾಗದಲ್ಲಿ ನಾವ್ ಯಾಕೊಂದು ಬೇಬಿ ಸಿಟ್ಟಿಂಗ್ ಶುರು ಮಾಡಬಾರ್ದು? ಮೇಡಮ್, ಈಗ ಸೂಜಿಗ್ ಮಗು ಆದ್ಮೇಲೆ ಮುಂದೆ ಗತಿ ಏನು ಅಂದ್ರೆ, ಅದ್ರ ಊಟ ವಸ್ತಿ ಬಟ್ಟೆ ಬರೆ ಓದು ಬರಹ ಇದೆಲ್ಲ ಬೇಡ. ನೋಡಿ, ಈ ಸಮಾಜ ಸೇವಕಿ ಲಲಿತಾಂಬ ಇನ್ನು ಜೀವಂತವಾಗಿದ್ದಾಳೆ ಅನ್ನೋದನ್ನ ಮರಿಬೇಡಿ. ಬಿಡ್ತೋನಿ ಮೇಡಮ್, ಎಂತ ಮಾತು ಅಂತ ಆಡ್ತೀರಾ? ಆ ವಿಚಾರ ಆಗಿರ್ಲಿ, ನಿನ್ನೆ ನನ್ ಕಾನ್ವೆಂಟ್ ಹೋಗಿ ಒಂದ್ ಸೀಟ್ ರಿಸರ್ವ್ ಮಾಡ್ಸ್ಕೊಂಡ್ ಬಂದಿದ್ದೀನಿ. ಇನ್ಯಾರ್ಗೆ? ನಿಮ್ ಮೊಮ್ಮಗಳಿಗೆ. ನೋಡಿ ಮೇಡಮ್, ಯಾವುದೇ ಕಾರಣಕ್ಕೂ ನನ್ ಮೊಮ್ಮಗು ಅಂತ ಮಾತ್ರ ಹೇಳ್ಬೇಡಿ. ಅದೇನೇ ಇದ್ರು ಸೂಜಿ ಮಗ ಅಥವಾ ಸೂಜಿ ಮಗಳು. ವಿಶಾಲು, ಆಗಿದ್ದನ್ನ ಕಾಮ್ ಆಗಿ ತಗೋಬೇಕು. ಏನೇ ಆಗ್ಲಿ, ಸೀಟ್ ಅಂತೂ ರಿಸರ್ವ್ ಮಾಡಿಸಿದ್ದಾಗಿದೆ. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಒಂದ್ ಸೀಟ್ ಅಂತೂ ಖಾಯಂ. ಮೇಡಮ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಅಷ್ಟೇ ಅಲ್ಲ, ಇನ್ನು ಇದೆ ಕೇಳಿಸ್ಕೊಳ್ಳಿ, ಆ ಮಗು ಹೆಸರಲ್ಲಿ 1,00,000 ರೂಪಾಯಿ ಡೆಪಾಸಿಟ್ ಮಾಡೋದಕ್ಕೆ ಎಲ್ಲಾ ವ್ಯವಸ್ಥೆನು ಮಾಡಿದೀನಿ. ವಿಶಾಲು, ಮೇಡಮ್ ಇಷ್ಟು ವ್ಯವಸ್ಥೆ ಮಾಡಿದ್ಮೇಲೆ ನಮ್ ಜವಾಬ್ದಾರಿ ಜಾಸ್ತಿ ಆಯ್ತು ಕಣೆ. ಸೂಜಿ ನಾ ಚೆನ್ನಾಗಿ ನೋಡ್ಕೋಬೇಕು, ಯಾವ್ದೇ ಕಾರಣಕ್ಕೂ ಅವಳಿಗೆ ಅವಭಾಷಣ ಆಗ್ಬಾರ್ದು. ಎಂತ ಮಾತು ಅಂತ ಆಡ್ತೀರಾ ರೀ, ನಂಗ್ ಗೊತ್ತಿಲ್ವಾ? ವಿಶಾಲು, ರಂಗ ಯಾವ ಕಾಲಕ್ಕೆ ಏನಾಗ್ಬೇಕು ಅಂತಿರುತ್ತೋ ಅದನ್ನ ತಪ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಎಂತ ಮಾತು ಸಿಲ್ಲಿ, ನನ್ಗೆ ಗಿಣ್ಣಾಲ್ ಕುಡಿಬೇಕು ಅಂತ ಬಯಕೆ ಆಗ್ತಾ ಇದೆ ಕಣೆ. ಕರು ಹಾಕಿರೋ ಹಸುನ ಹುಡ್ಕೋಣ. ಸಿಲ್ಲಿ, ನನ್ಗೆ ಹಲಸಿನ ಹಣ್ಣು ತಿನ್ಬೇಕಂತನೂ ಬಯಕೆ ಆಗ್ತಾ ಇದೆ ಕಣೆ. ಅದಕ್ಕೂ ವ್ಯವಸ್ಥೆ ಮಾಡ. ಹಲಸಿನ ಹಣ್ಣು ಮೇಲೆ ಜೇನುತುಪ್ಪ ಸುರ್ಕೊಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವೇನೆ? ಜೇನುತುಪ್ಪಕ್ಕೂ ವ್ಯವಸ್ಥೆ ಮಾಡೋಣ. ಆದ್ರೆ ಇಂಥ ಬಯಕೆಗಳು ಕರಡಿಗೂ ಇರುತ್ತೋ ಇರೋಲ್ವೋ ಅನ್ನೋದೇ ನನ್ನ ಅನುಮಾನ. ಕರಡಿಗೆ ಬಯಕೆ ಇರಲ್ಲ ಅಂತಾನೆ ನನಗ್ ಬಯಕೆ ಇರೋದು. ಸೂಜಿ, ಯಾಕೋ ನಿಮ್ ಬಯಕೆಗಳ ಲಿಸ್ಟ್ ಬೆಳೀತಾನೆ ಇದೆ. ನಾನೇನ್ ಮಾಡ್ಲಿ, ಹೋಟೆಲ್ ಮಗು ಬೆಳೆದ ಹಾಗೆ ಬಯಕೆಗಳು ಬೆಳೀತಾ ಇವೆ. ಏನು ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ನಾನೇನೆ ಬ್ಲಾಕ್ ಮೇಲ್ ಮಾಡಿದೆ, ಬಯಕೆ ಹೇಳ್ದೆ ಅಷ್ಟೇ. ಹೇಳದಷ್ಟು ಅತಿ ಆಗೋಯ್ತು ನಿನ್ ಜಾಗ. ಏನೋದು ಜಗಳ ಅಣ್ಣ, ವಿಷಯ ಏನು ಅಂತ ಇವಳ ಬಾಯಲ್ಲ ಕೇಳ್ ತಿಳ್ಕೊ. ಹೇಳಮ್ಮ ತಾಯಿ ಮಹಾರಾಣಿ ಹೇಳು. ಅಂಕಲ್, ಮಂಗಳೂರಲ್ಲಿ ಭರತನಾಟ್ಯ ಪ್ರೋಗ್ರಾಮ್ ಇದೆ ಅಂತೆ, ನಂಗೆ ನೋಡ್ಬೇಕು ಅಂತ ಬಯಕೆ ಆಗ್ತಾ ಇದೆ. ಯಾಕೆ? ಕಥಕ್ಕಳಿ ಬೇಡವಾ? ನಂಗ ನಾಚ್ ಬೇಡವಾ? ಬೀದಿ ಡಾನ್ಸ್ ಬೇಡವಾ? ರೀ ಜಗತ್ತಿನ 9ನೇ ಅದ್ಭುತ ಭರತನಾಟ್ಯ ಯಾಕೆ ನೋಡ್ಬೇಕು? ಗರ್ಭಿಣಿಯರು ಭರತನಾಟ್ಯ ನೋಡಿದ್ರೆ ಹುಟ್ಟೋ ಮಗುಗೆ ಒಳ್ಳೇದಾಗುತ್ತಂತೆ, ಮಗು ಶ್ರೀಕೃಷ್ಣನ್ ತರಾನೇ ಹುಟ್ಟುತ್ತಂತೆ. ರಾಂಗ್ ಡೆಲಿವರಿ ಆಗ್ಬಿಟ್ರೆ ಕೀಚಕನ ಜರಾಸಂದನ ಹುಟ್ಬಿಡ್ತಾನ ಅಷ್ಟೇ. ಮೊದ್ಲು ಆ ಡಂಚಿಕಿ ಡಂಗ್ನ ಆಚೆ ಕಳ. ಓ ಸ್ವಲ್ಪ ಇರಣ, ಮನೆಯಿಂದ ಆಚೆ ಹಾಕಕ್ ಆಗಲ್ಲ. ಅವಳ ಬೈಕೆಗಳು ಏನೇನಿದ್ಯೋ ಅದನ್ ಸ್ವಲ್ಪ ಕಿವಿ ಮೇಲೆ ಹಾಕೋ. ಇರು ಸಿಲಿ, ನಾನ್ ಮಾತಾಡ್ತೀನಿ. ಅಂಕಲ್, ನನ್ಗೇನಾದ್ರು ಸಿಟ್ಟು ಬಂತಂದ್ರೆ ನನ್ ಸಾವಿ ನೀವೇ ಕಾರಣ ಅಂತ ಲೆಟರ್ ಬರೆದಿಟ್ಟು ಸತ್ತೋಗ್ತೀನಿ. ಬೇಡ ತಾಯಿ, ಇನ್ನ ಬೈಕೆಗಳು ಏನು ಅಂತ ಹೇಳ್ಬಿಡು. ಲೇ ಕೊತ್ತಿಗೋಯ್ತ, ಆ ಬಿಬಿ ಬಗ್ ಸೊರ್ಸಿದ್ ಸಾಕು, ಮೊದ್ಲು ಆ ಬೈಕೆಗಳನ್ನೆಲ್ಲ ಬರ್ಕೊಳಪ್ಪ. ಡಾಕ್ಟ್ರೆ, ನಾವು ತಪ್ಪು ತಿಳ್ಕೊಳ್ಳೋಣ ಅಂದ್ರೆ ಒಂದು ಮಾತು. ಏನಪ್ಪ? ಬೈಕಿಗಳು ಬರ್ಕೋತೀನಿ, ಬೈಕಿ ತೀರ್ಸು ಅಂತ ಹೇಳ್ಬೇಕು. ನನ್ಗೆ ಹುಳಿ ಮಾವಿನಕಾಯಿ ಬೇಕು,
ಹುಳಿ ನೆಲ್ಲಿಕಾಯಿ ಬೇಕು, ಹುಳಿ ನಿಂಬೆಕಾಯಿ ಬೇಕು, ಮತ್ತೆ ಹುಳಿ ಹುಣಸೇಕಾಯಿ ಬೇಕು. ಒಟ್ಟು ನಾಲ್ಕು ಹುಳಿ ಕಾಯಿಗಳು. ಕೆಮ್ಮನ್ ಬಿಟ್ಬಿಟ್ಟೆ ಅಂಕಲ್. ಅದು ಬೇಕು, ಅದನ್ನ ಸ್ವಲ್ಪ ಜಾಸ್ತಿನೇ ತರಿಸಿ. ಯಾಕೆ? ನನಗೂ ಆಗುತ್ತೆ ನಿಮಗೂ ಆಗುತ್ತೆ. ಯಾಕೆ ಕೆಮ್ಮನ್ ತಿನ್ಬೇಕು ಅಂಕಲ್? ಅದು ಚಾಕ್ಲೇಟ್ ತರ ಇರುತ್ತೆ, ನೀವು ಒಂದ್ ತುತ್ತು ತಿನ್ ನೋಡಿ ಆಮೇಲೆ ಗಡ್ಗೆ ಗಟ್ಲೆ ತಿನ್ನಕ್ ಶುರು ಮಾಡ್ತೀರಾ. ಇವಾಗ ನೀನು ನಮಗ್ ತಿನ್ನಿಸ್ತಿರೋ ಮಣ್ಣೆ ಸಾಕು, ಸುಮ್ನೆ ನಿಂತ್ಕೋ. ಸೂಜಿ, ನಿಮಗೇನ್ ಬೇಕೋ ಅದನ್ನ ಮಾತ್ರ ಹೇಳ್ಬಾರ್ದಾ? ಹೇಳದ್ನಲ್ಲ, ಮಂಗಳೂರಿಗೆ ಹೋಗಿ ಭರತನಾಟ್ಯ ನೋಡ್ಬೇಕು. ಡಾಕ್ಟ್ರೆ, ಗರ್ಭಿಣಿ ಹುಡುಗಿ ಭರತನಾಟ್ಯ ನೋಡೋದಕ್ಕೋಸ್ಕರ ಅಷ್ಟೊಂದು ದೂರ ಪ್ರಯಾಣ ಮಾಡೋದು ಉಚಿತವಲ್ಲ ಅಂತ ನನಗನ್ಸ್ತಾ ಇದೆ. ಅದಕ್ಕೇನಪ್ಪ ಮಾಡೋದು ಈಗ? ನೀವೇ ಇಲ್ಲೊಂದು ಶೋ ಮಡಗಿಸ್ಬಿಡಿ. ಮಡಗಿಸೋದು ಶೋನಲ್ಲ, ಮುಸುಡಿ ಮೇಲೆ ಆರ್ತವಾಯ್ತು ಬಿಡಿ. ಓ ಅಣ್ಣ, ಈಗ ಇವಳು ಭರತನಾಟ್ಯ ನೋಡ್ಲೇಬೇಕು ಅಂತಿದ್ದಾಳಲ್ಲ, ಏನ್ ಮಾಡೋದು? ಅಯ್ಯೋ ಕಂದ, ಯಾವ್ದೋ ಒಂದು ಕ್ಯಾಸೆಟ್ ಸಿಡಿನ ತೋರ್ಸ್ರೋದಕ್ಕೆ. ಕ್ಯಾಸೆಟ್ ಅಲ್ಲಿ ಕೇಳೋದೇ ಬೇರೆ, ಸಿಡಿನಲ್ಲಿ ನೋಡೋದೇ ಬೇರೆ. ನಾನು ಏನಿದ್ರು ನೇರ ಪ್ರದರ್ಶನನೇ ನೋಡ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ ಆತ್ಮಹತ್ಯೆ. ನೆಟ್ರು ಹುಷಾರು. ಅಯ್ಯೋ ಅಥೋ ಅಣ್ಣ, ಈಗ ಏನ್ ಮಾಡೋದು? ನನಗೂ ಏನು ಹೊಳಿತಾನೆ ಇಲ್ಲ ಕಂದ, ಹೇಗೆ ಕುಣಿಸ್ತಾ ಇದ್ದಾಳೆ ನೋಡು ನಮ್ಮನ್ನ ಅವಳು. ಏನಪ್ಪ? ಬಂಗಾರಿ ನರಸಿಂಹಯ್ಯ ನಾಟ್ಯ ಕಂಪನಿಯಿಂದ ಒಂದು ಸಮುದ್ರ ಸಿಂಗಡಿ ತರಿಸೋದು. ಆಮೇಲೆ ಶ್ರೀಲತಾ ಅವರಿಗೆ ನರಸಿಂಹಗೆ ಭರತನಾಟ್ಯ ಡ್ರೆಸ್ ಹಾಕಿ ನಾವ್ ಇಲ್ಲೇ ಯಾಕೊಂದು ಸೇರಿಬಾರ್ದು. ನಟರಾಜ, ನೀನು ಮತ್ತು ಎಲ್ಲಾ ಭರತನಾಟ್ಯ ಕಲಾವಿದರು ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬೇಕು, ನಾವ್ ಆಡಿದ್ದು ಆ ಡಂಚಿಕೆ ಡಂಗೋಸ್ಕರ. ನೀವ್ ಆಡಿದ್ದು ಭರತನಾಟ್ಯನೇ ಅಲ್ಲ, ಆದ್ರೂ ಆ ಜಗತ್ತಿನ ಒಂಬತ್ತನೇ ಅದ್ಭುತ, ಇದನ್ನೇ ಅದ್ಭುತ ಅಂತ ಹೇಳ್ತಾ ಇದೆಯಲ್ಲ, ಇದಕ್ಕೆ ಹೇಳ್ತೀರ? ಸುಮ್ಮನೆ ಇದ್ಬಿಡಪ್ಪ. ಡಾಕ್ಟ್ರೆ ಸಾನ್ ಕಿವಿ ಮುಚ್ಕೋ, ನನಗೆ ಯಾಕೋ ಒಂದ್ ಅನುಮಾನ. ಏನಪ್ಪ? ಕಿವಿ ತೆಗೋ. ಡಾಕ್ಟ್ರೆ, ಆ ಜಗತ್ತಿನ ಒಂಬತ್ತನೇ ಅದ್ಭುತ ಭರತನಾಟ್ಯ ನೋಡೋದಕ್ಕೆ ಮಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅಕಸ್ಮಾತ್ ಮಂಗಳೂರಿನಲ್ಲಿ ಏನಾದ್ರೂ ಆಕೆ ಗಂಡ ಇರಬಹುದಾ? ಈ ವೇಷ ಎಲ್ಲ ಡಂಚಿಕೆ ಡಂಗೋಸ್ಕರನಪ್ಪ, ಭರತನಾಟ್ಯ ನೋಡೋದಕ್ಕೆ ಮಂಗಳೂರಿಗೆ ಹೋಗ್ತೀನಿ ಅಂತ ಇದ್ಲು, ಅದಕ್ಕೆ ನಾವು ಬೆಂಗಳೂರಲ್ಲೇ ಡ್ಯಾನ್ಸ್ ಮಾಡಿ ತೋರಿಸಿದ್ವಿ. ಹೌದು, ಯಾಕೋ ಅತಿ ಆಯ್ತು. ಹಲೋ, ಏನಾಯ್ತು? ಡಿಟೆಕ್ಟಿವ್ ಗೋಪಿಕೃಷ್ಣ ಫೋನ್ ಮಾಡಿದ್ರು, ಸೂಜಿ ಗಂಡನ್ ಬಗ್ಗೆ ಪತ್ತೆ ಆಗಿದೆಯಂತೆ.